ವೀಕ್ಷಕರೇ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬ ಅದ್ಭುತ ಪ್ರತಿಭೆ ನಮ್ಮೊಂದಿಗೆ ಇದ್ದಾರೆ ಇವರು 2 ದಶಕಗಳಿಂದ ಸಿನಿಮಾ ರಂಗದಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಅದಕ್ಕೂ ಮುಂಚೆ ನಾಟಕ ಮತ್ತು ಕಿರುತೆರೆಯಲ್ಲೂ ಇವರು ನಟಿಸ್ತಾ ಇದ್ದರು ಇವರ ಖಡಕ್ ಪೊಲೀಸ್ ಪಾತ್ರ ಎಲ್ಲರಿಗೂ ಅಚ್ಚುಮೆಚ್ಚು ಇವರೇ ನಮ್ಮ ಗಣೇಶ್ ರಾವ್ ಕೇಸರ್ಕರ್ ನಮಸ್ಕಾರ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಭಿನಂದನೆಗಳು ಮತ್ತೆ ಶುಭಾಶಯನ ಕೊಡ್ತಾ ಇದ್ದೇನೆ ಇದು ನನ್ನ ಪರಿಚಯ ಸಂದರ್ಶನ ಅನ್ಕೊಂಡಿದ್ದೆ ನಾನು ನಿನ್ನೆ ತಾನೆ ಒಂದು ಪೇಪರ್ ಓದ್ತಾ ಇದ್ದೆ ಆ ಮಾಸ್ತಿಯವ್ರನ್ನ ಪರಿಚಯ ಮಾಡಕ್ ಹೋದಾಗ ಸಂದರ್ಶನ ಮಾಡಕ್ ಹೋದಾಗ ಯಾರೊಬ್ರು ಆಂಕರ್ ಫಸ್ಟ್ ಪ್ರಶ್ನೆ ಕೇಳಿದ್ದವ್ರಿಗೆ ಸರ್ ನೀವು ಯಾವ್ಯಾವ್ದನ್ನ ನಿಮ್ಮ ರಚನೆಗಳೇನು ಅಂತ ಕೇಳಿದ್ರಂತೆ ಅದಕ್ಕೆ ಅವರು ಒಂದ್ ನಿಮಿಷ ಕೂತ್ಕೊತಮ್ಮ ಅಂತ ಹೇಳಿ ಮನೆಗೆ ಹೋಗಿ ಕಾಫಿ ಟೀ ತಂದ್ಕೊಟ್ಟು ಸರಿ ನಿಮ್ಮ ಇದೆಲ್ಲ ಕೊಡ್ತಾ ಇದ್ದೀನಿ ಅದ ಯಾಕಪ್ಪ ಅಂದಾಗ ನಿಮ್ಮ ಸಂದರ್ಶನ ಮಾಡಬೇಕಂದ್ರೆ ಆ ವ್ಯಕ್ತಿ ವಿಷಯ ಮೊದಲು ತಿಳ್ಕೊಂಡು ಬಂದಿರಬೇಕು ಪರಿಚಯ ಸಂದರ್ಶನ ಬೇರೆ ಸಂದರ್ಶನ ಬೇರೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಬಟ್ ಅದಕ್ಕೆ ಪೂರ್ವಕವಾಗಿ ಇವತ್ತು ನೀವು ಅದರ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೀರ ಹಾಗಾಗಿ ಅದನ್ನು ನಾವು ಮುಂದುವರಿಸ್ಬೋದು ಅನ್ಕೋತೀನಿ ನಾನು ಎಲ್ಲ ಚಾನಲ್ಲೂ ಹೇಳಿದ್ದೀನಿ ಎಲ್ಲ ಪೇಪರ್ಲ್ಲೂ ಹೇಳಿದ್ದೀನಿ ನನ್ನ ಮೊದಲು ನಾನು ಹೋಗೋಲ್ಲ ಸೊ ಈಗ ನಿಮ್ಮ ಸಂಪೂರ್ಣ ನ್ಯೂಸ್ ಮುಖಾಂತರ ಹೇಳೋಣ ಅದಕ್ಕೆ ತೊಂದರೆ ಇಲ್ಲ ನಾನು 8ನೇ ಕ್ಲಾಸ್ ಓದುವಾಗ ಅಲ್ಲಿ ಅಲ್ಲಿದ್ದು 8-9 ಮತ್ತು ಕೊಳ್ಳೇಗಾಲ ತಾಲೂಕು ಹುಂದಬಾಳ್ ಗ್ರಾಮ ಹುಟ್ಟಿದ್ದೆಲ್ಲ ಬೆಂಗಳೂರಿನಾದರೂ ಕೂಡ ಬೆಳೆದಿದ್ದು ಕೊಳ್ಳೇಗಾಲ ಈಗಿನ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಲ್ಲಿ ನಮ್ಮ ತಂದೆಯವರು ಆರ್ಮಿಯಲ್ಲಿದ್ದಾಗ ಅವರು ನಮ್ಮನ್ನು ಅಲ್ಲಿ ನಮ್ಮ ತಾಯಿ ಊರು ಅಲ್ಲಿ ಬಿಟ್ಟು ಹೋದಾಗ ನಾವು ಅಲ್ಲಿ ಬೆಳಿಬೇಕಾಯ್ತು ಅಲ್ಲಿ ಸ್ಕೂಲ್ ಡೇ ಫಂಕ್ಷನ್ ಮಾಡ್ತಾ ಇರ್ತಾರೆ ಪ್ರತಿ ವರ್ಷ ಇಲ್ಲಿನ ವೆಕೇಶನ್ ಏನೋ ಮಾಡ್ತಾರಲ್ಲ ಮಾಸ್ತರ್ ತರ ಮಾಡ್ತಾ ಇರ್ತಾರೆ ಸೊ ಅವಾಗ ಅಲ್ಲಿ ನಾಟಕದ್ದು ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಬೇಕಂದಾಗ ಕಲ್ಚರಲ್ ಆಕ್ಟಿವಿಟೀಸ್ಗೆ ಒಂದು ನಾಟಕ ತಗೊಂಡಿದ್ರು ಎತ್ತು ಬಿದ್ದ ಪಾವ ಸೊ ಆ ಡ್ರಾಮಾದಲ್ಲಿ ಎಲ್ಲರೂ ಸ್ಟಾರ್ ಕ್ಯಾಸ್ಟ್ ಆಗ್ಬಿಟ್ಟಿತ್ತು ನಮ್ಮನ್ನ ಯಾರೂ ಇಲ್ಲಿ ಪರಿಗಣನೆ ತಗೊಂಡಿರಲಿಲ್ಲ ಮತ್ತೆ ನಮಗೆ ಅಂತ ಅವಕಾಶ ಇರಲಿಲ್ಲ ಸೊ ನಾನೇ ನನ್ನ ಒಂದು ಇದನ್ನ ನಾಟಕ ಮಾಡಬೇಕು ಅನ್ನೋ ಆಸೆಗೆ ಒಂದು ಮಾಸ್ಟರ್ ಟ್ರಕ್ಕೆ ಪಡಿಬೇಡಿ ನಾನು ತಗೊಂಡಾಗ ಅವರ್ಯಾವುದೋ ಒಂದು ಹೇಳಿದಾಗೆ ಹುಡುಗಿ ಪಾತ್ರ ಕೊಟ್ಟರು ಬಟ್ ರಿಹರ್ಸಲ್ ಅಲ್ಲಿ ಎಲ್ಲರೂ ಒಟ್ಟಿಗೆ ರಿಹರ್ಸಲ್ ಮಾಡುವಾಗ ನನ್ನ ಆಕ್ಟಿಂಗ್ ನನ್ನ ಭಾವ ಸಂಭಾಷಣೆ ಮತ್ತೆ ನೋಡಿ ಅವರಿಗೆ ಏನನ್ನಿಸ್ತೋ ಮಾಸ್ಟರ್ಗೆ ಇಮ್ಮಿಡಿಯೇಟ್ ಆಗಿ ಅದು ನನ್ನ ಬೇರೆ ಪದ ಇಂಟರ್ಚೇಂಜ್ ಮಾಡೋದು ಸೊ ಅದೇ ಪಾತ್ರಕ್ಕೆ ನಾನು 3 ವರ್ಷ ಮಾಡಿದೆ 3ನೇ ವರ್ಷ ಎಸ್ ಎಲ್ ಸಿ ನಲ್ಲಿ ಅದೇ ಪಾತ್ರಕ್ಕೆ ನನಗೆ ಬೆಸ್ಟ್ ಆಕ್ಟರ್ ಪಾತ್ರ ಬಂತು ಪ್ರಶಸ್ತಿ ಬಂತು ಹಾಗಾಗಿ ಆವತ್ತಿಂದ ಸ್ವಲ್ಪ ಆವತ್ತೇನೋ ಕಲಾ ಸರಸ್ವತಿ ಆಶೀರ್ವಾದದಿಂದ ಇದುವರೆಗೂ ನಡ್ಕೊಂಡು ಬರ್ತಾ ಇದೆ ಸೋ ನಿಮ್ಮ ತಂದೆ ಮಿಲಿಟರಿ ಆಫೀಸರ್ ಅಂತ ನೀವು ಹೇಳಿದ್ರಿ ಸೊ ಅವರು ಮಿಲಿಟರಿ ಆಫೀಸರ್ ಆಗಿದ್ದರಿಂದ ನೀವು ಮಿಲಿಟರಿಯಲ್ಲಿ ಜಾಯಿನ್ ಆಗಲಿ ಅಂತ ಅವ್ರಿಗೆ ಏನಾದರೂ ಆಸಕ್ತಿ ಇತ್ತಾ ಅಥವಾ ನಿಮ್ಮ ಆಕ್ಟಿಂಗ್ ಕೆರಿಯರ್ಗೆ ಅವರು ಸಪೋರ್ಟ್ ಮಾಡಿದ್ರಾ ನೀವೇನಾದರೂ ತೊಂದರೆಗಳನ್ನ ಎದುರಿಸಿದ್ರಾ ಅಲ್ಲ ಪ್ರತಿಯೊಬ್ಬ ತಂದೆ ತಾಯಿಗೂ ಮಕ್ಕಳು ಚೆನ್ನಾಗಿರಬೇಕು ಒಂದು ಅವ್ರು ತಮ್ಮ ಫೀಲ್ಡ್ಗೆ ಬರಬೇಕು ಅಂತ ಆಸೆ ಇರುತ್ತೆ ಅದೇ ಥರ ನಮ್ಮ ತಂದೆಗೂ ಇತ್ತು
ಬಟ್ ಆಗಿನ ಕಾಲದಲ್ಲಿ ಈಗಿನ ತರ ಮೆಟ್ರಿನಲ್ಲಿ ಫೆಸಿಲಿಟೀಸ್ ಬಹಳ ಕಡಿಮೆ ಇತ್ತು, ತುಂಬಾ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಇತ್ತು ಮೆಟ್ರಿನಲ್ಲಿ. ಬಟ್ ಅವರು ಅನುಭವಿಸಿದ ಕಷ್ಟನ ನನ್ನ ಮಗ ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೇನೋ ನಮ್ಮ ತಾಯಿ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಕೊಡಲಿಲ್ಲ. ಒಬ್ಬ ತಂದೆ ಮಾಡಿದಾರಲ್ಲ ಬಿಡಪ್ಪ ನೀನು ಯಾಕಲ್ಲೋ ಕಷ್ಟಪಡೋ, ಅವ್ರಿಗೆ ತುಂಬಾ ಕಷ್ಟ ಇತ್ತು. ವರ್ಷಕ್ಕೊಂದ್ಸರಿ ಮಾತ್ರ ರಜಾ ಕೊಡೋರು, ಈಗಿನ ತರ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇರಲಿಲ್ಲ, ಎಲ್ಲ ಫಿಸಿಕಲ್ ಫೆಸಿಲಿಟೀಸ್ ಇದೆ. ಬಟ್ ಅಲ್ಲಿ ತುಂಬಾ ಕಷ್ಟ ಇತ್ತು ಆ ಟೈಮಲ್ಲಿ. ಹಾಗಾಗಿ ಅವರು ನಮ್ಮ ತಂದೆನೂ ಇಂಥ ಇಷ್ಟಪಟ್ಟಿದ್ರು ಒಂದು ಒಂದು ಲೆವೆಲಲ್ಲಿ. ಆದ ನಂತರ ನಮ್ಮ ತಾಯಿ ಇಷ್ಟಪಡ್ತಿದ್ದಾಗ ಅದನ್ನು ಅಲ್ಲಿಗೆ ಮಠಗೊಳಿಸಿದ್ರು. ನಮಗೆ ನಮ್ದೊಂದು ಏನಂತಾರೆ ವಿಧಿ ನಿಖಿತ ಎಲ್ಲೆಲ್ಲಿರುತ್ತೆ ಅದು ಹೋಗ್ಬೇಕಲ್ಲ ಆ ಕಡೆ. ಸರ್, ಇದರಲ್ಲಿ ನಿಮ್ಮ ಮೂರನೇ ಪ್ರಶ್ನೆ, ಸೊ ನೀವು ಸೀರಿಯಲ್ಗಳಲ್ಲೂ ಮಾಡಿದೀರಾ ಅಂತ ಗೊತ್ತು, ಸೀರಿಯಲ್ ಇಂದ ಸಿನಿಮಾ ಜರ್ನಿ ನಿಮ್ದು ಹೇಗಿತ್ತು? ಅಂದ್ರೆ ನಿಮ್ಗೆ ಯಾರಾದ್ರೂ ಇಂಟ್ರೊಡ್ಯೂಸ್ ಮಾಡಿದ್ರ, ನಿಮ್ಗೆ ಯಾರಾದ್ರೂ ಗಾಡ್ ಫಾದರ್ ಅಂತ ಇದ್ರೆ ಅವ್ರು ಯಾರು? ಗಾಡ್ ಫಾದರ್ ಅಂದ್ರೆ ಅಂತ ಗಾಡ್ ಫಾದರ್ಸ್ ಯಾರು ಇಲ್ಲ, ಎಲ್ಲರೂ ನಮ್ಗೆ ಯಾರು ಅವಕಾಶ ಕೊಟ್ಟರು, ಯಾರು ನಮ್ಗೆ ಬೆಳೆಸೋದು, ನಮ್ಗೆ ಯಾರು ಬೆಂಬಲ ಕೊಟ್ಟರು ಅವರೇ ಗಾಡ್ ಫಾದರ್. ನಮಗೆ ವಿಶೇಷವಾದ ಗಾಡ್ ಫಾದರ್ ಅಂತಿಲ್ಲ, ಈಗ ದೊಡ್ಡ ದೊಡ್ಡ ಹೀರೋಗಳಿಗೆಲ್ಲ ಅವ್ರ ಅಪ್ಪ ಹೀರೋ ಆಗಿರ್ತಾರೆ, ಅವ್ರ ಅಮ್ಮ ಹೀರೋ ಆಗಿರ್ತಾರೆ ಆ ತರ. ಮತ್ತೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಜಾಸ್ತಿ ಇರುತ್ತೆ, ಹಾಗಾಗಿ ಅವರು ಆ ಫೀಲ್ಡಿಗೆ ಬಂದರೆ ಅದರಲ್ಲಿ ಅತಿಶಕ್ತಿ ಏನಿರಲ್ಲ. ಈ ನಮ್ಮಂಥವ್ರಿಗೆಲ್ಲ ನಮ್ಮ ಒಂದು ಪ್ರತಿಭೆ ಮತ್ತೆ ನಮ್ಮ ಒಂದು ಫ್ರೆಂಡ್ಲಿ ನೇಚರು ನಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೇ ಆಗ್ಬೇಕು. ನಾನು ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಸಿನಿಮಾ ಮುಖಾಂತರನೇ, ಚಾಮುಂಡಿ ಅಂತ ಒಂದು ಸಿನಿಮಾ, ಮೊದಲನೇ ಸಿನಿಮಾ ಬಂದೆ. ಅದಕ್ಕೆ ಶ್ರೀನಿವಾಸ್ ಅಂತ ಅವರು ಫೋಟೋಗ್ರಾಫರ್ ಇದ್ದರು ನಮ್ಮ ಕಿಶನ್ಪುರದಲ್ಲಿ. ನಾನು ಎಸ್ ಎಲ್ ಸಿವರೆಗೆ ಮಾಡಿದೆ ಅಷ್ಟೇ, ಆಮೇಲೆ ಯಾವ್ದು ಪಾತ್ರಗಳು ಮಾಡೋಕ್ಕಾಗಲಿಲ್ಲ. ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಾಗಿತ್ತು, ಅದಕ್ಕೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೊಂದು ಡಿಪ್ಲೊಮಾ ಆಟೋಮಲ್ ಇಂಜಿನಿಯರಿಂಗ್ ಮತ್ತು ಅಪ್ರೆಂಟಿಸ್ ಎಲ್ಲ ಮುಗಿಸ್ಕೊಂಡು ನಂದೇ ಅದೊಂದು ಬದುಕು ಕಟ್ಕೋಬೇಕಲ್ಲ, ಸೊ ಅದಕ್ಕೆ ಒಂದು ಬಿಸ್ನೆಸ್ ಓಪನ್ ಮಾಡಿದ್ದೆ. ಸೊ ಅಲ್ಲಿ ಬಿಸ್ನೆಸ್ಗೆ ಕಸ್ಟಮರ್ ಆಗಿ ಬರೋರು ಒಬ್ಬರು ಪರಿಚಯ ಆಗಿ ಸುಮ್ಮನೆ ಹೀಗೆ ಲೋಕಾಭಿರಾಮ ಮಾತಾಡೋವಾಗ ನನ್ನ ಬ್ಯಾಕ್ ಗ್ರೌಂಡ್ ತಿಳಿದು ಅವರು ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅವಾಗ. ಸೊ ಹಾಗಾಗಿ ಅವರು ಒಂದು ಸೀರಿಯಲ್ಗೆ ಅವಕಾಶ ಕೊಟ್ಟರು. ಸೊ ಗುರು ಅಂತ ಅವರು, ಅವ್ರ ಕಡೆಯಿಂದ ನಾನು ಈ ಟೆಲಿಮೀಡಿಯಾಗೆ ಎಂಟ್ರಿ ಆದೆ. ಸರ್, ನಿಮ್ಮ ನೆಕ್ಸ್ಟ್ ಪ್ರಶ್ನೆ, ಸೊ ನೀವು 200ಕ್ಕಿಂತ ಸುಮಾರು ಹೆಚ್ಚು ಫಿಲಂಗಳನ್ನ ಮಾಡಿದೀರಾ ಅಂತ ಗೊತ್ತು, ಅದರಲ್ಲಿ 100ಕ್ಕೂ ಹೆಚ್ಚು ಫಿಲಂ ನೀವು ಪೊಲೀಸ್ ಪಾತ್ರಗಳೇ ಮಾಡಿದೀರಾ. ಸೊ ನೀವು ಪೊಲೀಸ್ ಪಾತ್ರ ಮಾಡಕ್ ಮುಂಚೆ ನಿಮ್ಮ ಮೊದಲನೇ ಪೊಲೀಸ್ ಪಾತ್ರ ಮಾಡಿದಾಗ ನಿಮ್ಮಲ್ಲಿ ಒಬ್ಬ ಪೊಲೀಸ್ನ ನೀವು ಗುರುತಿಸ್ಕೊಂಡಿದ್ರಾ, ಇಲ್ಲ ಡೈರೆಕ್ಟರ್ ನಿಮ್ಮನ್ನ ನೋಡ್ಬಿಟ್ಟು ನಿಮ್ಮ ಹೈಟಿಗೆ ನಿಮ್ಮ ಪರ್ಸನಾಲಿಟಿಗೆ ಆ ಪಾತ್ರನ ಕೊಟ್ಟಿದ್ರಾ? ಕಾನ್ಸ್ಟೇಬಲ್ಗೂ ತಾವು ಅವ್ರದೇ ಆದ ಒಂದು ಫಿಸಿಕಲ್ ಫಿಟ್ನೆಸ್ ಇರಬೇಕು, ಇನ್ಸ್ಪೆಕ್ಟರ್ಗೆ ಒಂದು ಫಿಟ್ನೆಸ್ ಇರಬೇಕು, ಒಂದೊಂದು ಕ್ಯಾಟಗರಿಗೆ ಒಂದೊಂದು ಫಿಟ್ನೆಸ್ ಅನ್ನೋದು ಇರುತ್ತೆ. ಸೊ ಆ ಫಿಟ್ನೆಸ್ ನನ್ನಲ್ಲಿ ಅವ್ರಿಗೆ ಕಂಡಿರ್ಬೋದು, ಹಾಗಾಗಿ ಅವತ್ತು ನನಗೆ ಇನ್ಸ್ಪೆಕ್ಟರ್ ಸಾಕಿದ್ರು. ನಾನೇ ಅದ್ರ ಬಗ್ಗೆ ಏನು ಇದರಲ್ಲಿ ಏನು ಬ್ಯಾಂಡ್ ಆಗಿಬಿಟ್ಟೆ ಅಂತಾರೆ ಕೆಲವರು, ಏನು ಬರೀ ಇನ್ಸ್ಪೆಕ್ಟರ್ ಮಾಡ್ತೀಯ ಅಂತಾರೆ. ಬಟ್ ನಾನು ಮಾಡಿರೋ 255 ಸಿನಿಮಾಗಳಲ್ಲಿ ಹೆಚ್ಚು ಕಮ್ಮಿ 100-150ಕ್ಕಿಂತ ಹೆಚ್ಚು ಸಿನಿಮಾಗಳು ಇನ್ಸ್ಪೆಕ್ಟರ್ ಅಂದರೆ ಕಾನ್ಸ್ಟೇಬಲ್ ಎಂದಿರೋದು ಕಮಿಷನರ್ಗೂ ಮಾಡಿದ್ದೀನಿ. ಬಟ್ ಯಾರೇ ಆ ಪೊಲೀಸ್ ಆಫೀಸರ್ ನೋಡಿದ್ರು ಕೂಡ ನನ್ನ ಒಂದು ಕಾಸ್ಟ್ಯೂಮು ನನ್ನ ಗೆಟಪ್ ನೋಡಿ ಯಾರಿಗೂ ಅವರು ಕೆಲವರಿಗೆ ಆಡ್ ಅನಿಸುತ್ತೆ, ಬೇರೆಯವ್ರು ಹಾಕೊಂಡಾಗ ಆ ಕಾಸ್ಟ್ಯೂಮ್ ಇರ್ಬೋದು, ಅವ್ರು ಹಾಕ್ಕೊಡೋ ಕಾಸ್ಟ್ಯೂಮು ಮತ್ತೆ ಅವ್ರ ಹಾವ ಇರ್ಬೋದು, ಆ ಪಾತ್ರ ಗೊತ್ತಾ ಇರಲ್ಲ, ಏನೋ ಒಂದು ಹಾಕ್ಬೇಕಲ್ಲ ತುರ್ಕಿರ್ತಾರೆ. ಬಟ್ ನನಗೆ ನಾನು ಆ ಕಾಸ್ಟ್ಯೂಮ್ ಹಾಕ್ಕೊಂಡ್ರೆ ಇದುವರೆಗೂ ಒಬ್ಬರೇ ಒಬ್ರು ಕೂಡ ನೀನು ಯಾಕೋ ಈ ಸೆಟ್ ನಿಮ್ಗೆ ಡ್ರೆಸ್ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಸೂಪರ್ ಅನ್ನೋರು ಯಾಕೋ ಈ ಡ್ರೆಸ್ ಸೆಟ್ ಆಗಲ್ಲ ಅಂತ ಯಾರು ಹೇಳಿಲ್ಲ. ಹಾಗಾಗಿ ನನಗೆ ಆ ಪಾತ್ರಗಳು ಹೊಂದ್ಕೊಂಡಿದೆ ಅಂತ ನಾನು. ಸಂಪೂರ್ಣ ನ್ಯೂಸ್ ಚಾನಲ್ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ, ಆಗಿದೆ ಕೂಡ. ಸಂಪೂರ್ಣ ನ್ಯೂಸ್ ಚಾನಲ್ಗೆ ಶುಭವಾಗಲಿ. ಅವರ ಇಡೀ ನಮ್ಮ ಕರ್ನಾಟಕದ ಸಂಪೂರ್ಣ ವಿವರಗಳನ್ನು ಇಡೀ ನಮ್ಮ ಕರ್ನಾಟಕ ಜನತೆಗೆ ತಲುಪಿಸುವಂಥ ಆ ಒಂದು ಸುಯೋಗ ತಲುಪಿಸಲಿ ಅಂತ ಭಗವಂತನ ಪ್ರಾರ್ಥಿಸ್ತೇನೆ. ನಮ್ಮ ಸಂಪೂರ್ಣ ಚಾನಲ್ಗೆ ಮತ್ತು ಅವರ ಇಡೀ ತಂಡಕ್ಕೆ ಶುಭವಾಗಲಿ. ಆಲ್ ದ ಬೆಸ್ಟ್. ಸಂಪೂರ್ಣ ನ್ಯೂಸ್.